ಆರ್ಜೆ ಸುನಿಲ್ ಹಾರ್ಸೋ ಕಾಯಗಳನ್ನ ನೀವು ಫಸ್ಟ್ ಕೇಳಬೇಕಾ? ಹಾಗಿದ್ರೆ ಈ ರೆಡ್ ಬಟನ್ ನ ಒತ್ತಿ, ಫ್ರೀ ಸಬ್ಸ್ಕ್ರೈಬ್ ಆಗಿ, ಆಮೇಲೆ ಹಾಯ್ ಹಲೋ ನಮಸ್ಕಾರ ಎಲ್ಲಾ ನಗು ಮುಗ್ಧ ಮನಸ್ಸುಗಳಿಗೆ. ನಿಮ್ಮ ಆರ್ ಜೆ ಸುನಿಲ್ ನ ಆರ್ ಜೆ ಸುನಿಲ್ ಪ್ರ್ಯಾಂಕ್ ಹೌಸ್ ನನ್ನ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್, ಹಾರ್ಟ್ಲಿ ವೆಲ್ಕಮ್. ಸದ್ಯಕ್ಕೆ ಇವತ್ತು ನಾನು ಹೊರಗಡೆ ಎಲ್ಲ ಸುತ್ತಾಡ್ಕೊಂಡು ಒಂದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗಿರೋ ಮ್ಯಾಟರ್ನ ಮಾತಾಡಕ್ಕೆ ಹೋಗ್ತಾ ಇದ್ದೀನಿ. ಏನಪ್ಪ ಅಂತ ಹೇಳಿದ್ರೆ, ಎಷ್ಟು ಹೇಳಿದ್ರು ಅರ್ಥನೇ ಆಗಲ್ವಂತೆ ಕಣ್ರಿ. ಅರ್ಥನೇ ಮಾಡ್ಕೊಳ್ಳಲ್ಲ ನಿಜವಾಗ್ಲೂ ಸುನಿಲ್ ಅಂತ ಹೇಳ್ತಾರೆ, ಬಟ್ ಹುಡುಗರು ಹೇಳ್ತಾರೆ, ಹುಡುಗಿರು ಹೇಳ್ತಾರೆ. ಅದು ಯಾವ ಮ್ಯಾಟ್ರಗಪ್ಪ ಅಂತ ಹೇಳಿದ್ರೆ, ಬನ್ನಿ ಈಗ ಎಲ್ಲರನ್ನೂ ಕೇಳ್ತಾ ಹೋಗ್ತೀನಿ, ಯಾರ್ಯಾರು ಏನೇನು ಹೇಳ್ತಾರೆ ಕೇಳುವ. ಆ ಜಿಂಗಲಕ ಲಕ ಲಕ ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬರ್ರ. ಎಷ್ಟು ಹೇಳಿದ್ರು ಹುಡುಗರಿಗೆ ಅರ್ಥನೇ ಆಗೋದಿಲ್ಲ ಅಂತಂದ್ರೆ ಯಾವ ವಿಚಾರ ಅಂತೀರಾ? ಹೇಳೋದೇನು ಕೇಳಲ್ಲ, ಇನ್ನೇನು ಹೇಳೋಣ? ಏನು ಕೇಳೋದಲ್ಲ ಹುಡುಗರು, ಯಾಕೆ ನಮ್ಮ ಅಣ್ಣ ಏನು ಕೇಳಲ್ಲ, ಸೊ ಅದಕ್ಕೆ ಹುಡುಗರುಗಳಿಗೆ ಎಷ್ಟೇ ಹೇಳಿದ್ರು ಈ ವಿಚಾರ ಅಂತೂ ಅರ್ಥನೇ ಆಗಲ್ಲಪ್ಪ ಅವ್ರಿಗೆ ಅಂತ ಹೇಳೋದ್ರೆ ಯಾವತ್ತು ಯಾವೊಂದು ವಿಚಾರ ಅಂತ? ಹಿಂದೆ ಬರಬೇಡಿ. ಅಷ್ಟೊಂದು ಹಿಂದೆ ಬರ್ತಾರ ನಿಮ್ಮ ಹಿಂದೆ? ನಮ್ಮ ಹಿಂದೆ ಅಂತಲ್ಲ, ಕ್ಯಾಶುವಲ್ ಗರ್ಲ್ಸ್ ಹಿಂದೆ ಹೋಗ್ತಾರಲ್ವಾ? ಹೌದಾ? ಒಂದು ಹುಡುಗಿ ಹಿಂದೆ ಒಂದ್ ಹುಡುಗ ಎಷ್ಟು ಸಲ ಹಿಂದೆ ಎಳ್ದಿರ್ಬೋದು ನಿಮ್ ಪ್ರಕಾರ? ಟ್ರೂ ಲವ್ ಆದ್ರೆ ಸಾಯೋವರೆಗೂ ಹಿಂದೆ ಹೋಗ್ತಾನೆ ಇರ್ತಾರೆ. ಟೈಮ್ ಪಾಸ್ ಆದ್ರೆ ಒಬ್ರು ಬಿಟ್ಟು ಇನ್ನೊಬ್ರು ಹೋಗ್ತಾರೆ. ಹೇಳಿದ್ರು ಇದಂತೂ ಅರ್ಥ ಆಗಲ್ಲ, ಅವ್ರ ತಲೆಗೆ ಹೋಗಲ್ಲ ಅಂದ್ರೆ ಯಾವ ವಿಚಾರ ಅಂತ? ಅಮ್ಮ ಇರ್ಬೇಕ ಕಾಲ್ ಮಾಡ್ಬೇಡಿ ಅಂದ್ರೆ ಮಾಡ್ತಾರೆ. ಒಂದೂವರೆ ಫೋನು ಮಾಡುವೆ ಎತ್ತುತ್ತೀಯ ಫೋನ. ನೀವು ನಂಬರ್ ಕೊಟ್ಬಿಟ್ಟು ಮಾಡ್ಬೇಡಿ ಅಂದ್ರೆ ಇದು ಯಾವ ತರ? ಅಲ್ಲ ಹೇಳಿರ್ತೀವಲ್ವಾ, ಕಾಲ್ ಮಾಡ್ಬಿಡಿ ನಾನು ಮಾಡಿದ್ಮೇಲೆ ಮಾಡಿ ಅಂತ. ಆದ್ರೂ ಬೇಕು ಬೇಕು ಅಂತ ಕಾಲ್ ಮಾಡೋದು. ಹ್ಮ್, ಸಿಕ್ಕಾಕ್ಸ್ಬಿಡ್ತಾರೆ. ತುಂಬಾ ಸಲ ಇಷ್ಟೇ ಹೇಳಿದ್ರು ಇದು ಮಾತ್ರ ಅವ್ರಿಗೆ ಅರ್ಥ ಆಗಲ್ಲ ಅಂತ ಹೇಳಿದ್ರೆ ಯಾವ ಮ್ಯಾಟರ್ ಅಂತೀರಾ? ಅಂದ್ರೆ ಫ್ರೆಂಡ್ಸ್ ಗ್ಯಾಂಗ್ ಜೊತೆಗೆ ಇರ್ಬೇಕಾದ್ರೆ ಇನ್ನೊಬ್ರ ಜೊತೆ ಮಾತಾಡ್ಬೇಡಿ, ನನ್ನ ಎದುರುಗಡೆ ಅಂದ್ರು ಅವ್ರು ಮಾತಾಡ್ತಾನೆ ಇರ್ತವೆ ಆತರ. ಅಂದ್ರೆ ಗರ್ಲ್ಸ್ ಜೊತೆ. ಈಗ ಹುಡುಗರುಗಳಿಗೆ ಇದು ಎಷ್ಟೇ ಹೇಳಿದ್ರು ಅವ್ರಿಗಂತೂ ಅರ್ಥ ಆಗಲ್ಲ ಅಪ್ಪ ಅಂತ ಹೇಳಿದ್ರೆ ಯಾವ ವಿಚಾರ ಅಂತೀರಾ? ಹಿಂದೆ ಬರ್ಬೇಡಿ ಬರ್ಬೇಡಿ ಅಂತಂದ್ರು ಹಿಂದೆ ಹೋಗು, ಮಾಕ್ಕೂದ್ರು ಹಿಂದೆ ಹೋಗು. ಮಾರಾಣಿ ಸುಡುಗಿರೋದು ಅಷ್ಟೊಂದು ಇಷ್ಟ ನೋಡಿ, ಎಷ್ಟು ಹೇಳಿದ್ರು ಹುಡುಗರು ತಲೆಗೆ ಹೋಗಲ್ಲ ಅಂತ ಹೇಳೋದಾರೆ ಯಾವ ವಿಚಾರ ಅಂತ? ಹುಡುಗಿ ಹಿಂದೆ ಬರಬಾರ್ದು ಅಂತ ಹೇಳೋದು, ಹುಡುಗಿ ಹಿಂದೆ ಬರ್ಬೇಡಿ ಅಂತ. ಹೌದಾ? ಎಷ್ಟಲ್ಲಿ ಹೇಳ್ತೀರಾ ಹೋಗ್ಲಿ? ನನ್ಗ್ಯಾರು ಬಂದಿಲ್ಲ. ಎಷ್ಟು ಹೇಳಿದ್ರು ಇದೊಂದು ಮ್ಯಾಟ್ರ್ ಹುಡುಗರು ತಲೆಗೆ ಹತ್ತದೇ ಇಲ್ಲ ಹೋಗೋದೇ ಇಲ್ಲ ಅಂತ ಹೇಳೋದಾರೆ ಯಾವ ಮ್ಯಾಟ್ರ್ ಅಂತೀರಾ? ರೌಡಿಸಮ್ ಮಾಡೋದು, ರೌಡಿಸಮ್ ಮತ್ತೆ ರ್ಯಾಗಿಂಗ್ ಮಾಡೋದು ಕಾಲೇಜಲ್ಲಿ, ಆ ತರ ಎಲ್ಲ ಇರುತ್ತೆ. ಆದ್ರೆ ಯಾರೇ ಏನ್ ಹೇಳಿದ್ರು ನಾವು ಮಾಡದೆ ನಾವು ಮಾಡ್ತೀವಿ ಅಂತ ಅವ್ರು ಮಾಡ್ತಾರೆ. ಹುಡುಗರುಗಳಿಗೆ ಎಷ್ಟು ಹೇಳಿದ್ರು ಈ ಮ್ಯಾಟ್ರ್ ಅಂತೂ ಅರ್ಥನೇ ಆಗಲ್ಲ, ಅವ್ರ ತಲೆಗೆ ಹೋಗಲ್ಲ, ಎಷ್ಟು ಅರ್ಥನೇ ಮಾಡ್ಕೊಳಲ್ಲ ಅಂತ ಹೇಳೋದಾರೆ ಯಾವ ವಿಚಾರ ಅಂತೀರಾ? ಡ್ರಿಂಕ್ಸ್ ಮಾಡ್ಬೇಡ, ಸ್ಮೋಕ್ ಮಾಡ್ಬೇಡ ಅಂತ ಮಾಡ್ತಾರಲ್ಲ. ಅಯ್ಯೋ ಅಯ್ಯೋ, ಏನಕ್ಕೆ ಮಾಡ್ತಾರೆ ಗೊತ್ತಾ ನಿಮ್ಗೆ? ಅದು ಅವ್ರ ತಲೆಯಲ್ಲಿರೋ ಟೆನ್ಷನ್ ಹೋಗಕ್ಕೆ ಅನ್ಸುತ್ತೆ ಗೊತ್ತಿಲ್ಲ ಸರ್. ಈ ಹುಡುಗರಿಗೆ ಎಷ್ಟು ಹೇಳಿದ್ರು ಈ ವಿಚಾರ ಅರ್ಥನೇ ಮಾಡ್ಕೊಳಲ್ಲ ಅಪ್ಪ ಅವರು ಅಂತ ಹೇಳಂಗಿದ್ರೆ ಯಾವ ವಿಚಾರ ಅಂತೀರಾ? ಲವ್ ವಿಚಾರದಲ್ಲಿ. ಅಯ್ಯೋ, ಯಾಕೆ ಅರ್ಥ ಮಾಡ್ಕೊಳಲ್ಲ ಹುಡುಗರು? ಯಾರು ಅರ್ಥನೇ ಮಾಡ್ಕೊಳಲ್ಲ. ಯಾಕಂಗೆ ಅಂತೀರಾ? ಯಾಕಂದ್ರೆ ಅವರು ಸ್ವಲ್ಪ ನಮ್ಮೇಲೆ ಎಮೋಷನ್ ಅನ್ನೋದು ಇರ್ಬೇಕಲ್ವಾ, ಕರುಣೆ ಅನ್ನೋದು ಯಾರು ಇರ್ಬೇಕು ತಾನೆ. ಕರುಣೆಯ ತೋರೆಯ ಹುಡುಗಿರ್ನ ಬರೀ ಅಳಸದೇ ಆಯ್ತು, ನಮ್ ರೂಮಲ್ಲಿ ಇದಾರೆ ನನ್ ಫ್ರೆಂಡ್ಸ್ ಗಳು, ಬರೀ ಅವ್ರು ಅಳದೇ ಆಯ್ತು. ಅಳ್ಬ್ಯಾಡ್ಕಣೆ ಸುಮ್ತಿರಿ, ನಾನು ಅವ್ರ ನೋಡಿ ನೋಡಿ ಬಯ್ಯದೇ ಆಯ್ತು. ಇದೆಲ್ಲ ಲವ್ ಬೇಕಾ ನಿಮ್ಗೆ? ಅಳದೇ ಬೇಕಾ? ಎಷ್ಟೊತ್ತ ಹೇಳ್ತಾರೆ ಒಂದ್ಸಲ ಶುರು ಮಾಡಿದ್ರೆ? ಹೇಳ್ತಾ ಇರ್ತಾರೆ ಬೆಳಗಾನ ಅಳ್ತಿರ್ತಾರೆ ಅಪ್ಪ, ಅವ್ರ ಕಣ್ಣು ಸಂಭಾಳಿಸಕ್ಕೆ ಆಗಲ್ಲ. ಬೆಳಗಾನ ಹೇಳ್ತಾರ? ಅದಕ್ಕೆ ಬೈಯೋದು, ಇದೆಲ್ಲ ಲವ್ ಎಲ್ಲ ಬೇಕಾ, ಸಿಂಗಲ್ ಆಗಿರ್ರೆ ಹೋದ್ರೆ ನಿಮ್ಮ ಅಪ್ಪ ಅಮ್ಮನಿಗೆ ಅಂತ ಬೈತೀನಪ್ಪ. ನಾವೆಲ್ಲ ಲವ್ಗೆಲ್ಲ ಹೋಗಲ್ಲ. ಹುಡುಗರು ಅರ್ಥನೇ ಮಾಡ್ಕೊಳಲ್ಲ ಈ ಒಂದು ಮ್ಯಾಟ್ರ್ ಅಂದ್ರೆ ಯಾವ್ದು? ನಾವು ಹೇಳೋದೇನು ಅರ್ಥ ಮಾಡ್ಕೊಳಲ್ಲ ಸರ್ ಅವರು. ಯಾಕಂತೀರ ಹಂಗೆ ಹುಡುಗರು? ಯಾಕೆ ಅಂದ್ರೆ ಯಾವಾಗ್ಲೂ ಜಗಳ ಮಾಡಕ್ಕೆ ಬರ್ತಾರೆ. ಏನಂತ ಅಂದ್ರೆ ಎಕ್ಸಾಂಪಲ್ ಆಗಿ ನನ್ನ ತಮ್ಮನ್ ತಗೊಂಡ್ರೆ ಏನಾದ್ರೂ ಹೇಳಿದ್ರೆ ಸಾಕು, ನಂಗೆ ಹೇಳ್ತೀಯಾ ನಂಗೆ ಹೇಳ್ಬೇಡ ಅಂತ ಸುಮ್ನೆ ಜಗಳನೆ ಆಡ್ತಿರ್ತಾರೆ. ಏನ್ ಹೇಳಿದ್ರು ಒಪ್ಕೊಳ್ಳೋದೇ ಇಲ್ಲ, ಬರೀ ವಾದ ಮಾಡ್ತಿರ್ತಾರೆ. ಕೇಳಿದ್ರಲ್ಲ, ಈ ಹುಡುಗಿರ ಪ್ರಕಾರ ಹುಡುಗರಿಗೆ ಎಷ್ಟೇ ಹೇಳಿದ್ರು ಈ ಮ್ಯಾಟ್ರ್ ಹುಡುಗರಿಗೆ ಅರ್ಥನೇ ಆಗಲ್ಲ ಅನ್ನೋ ವಿಚಾರ. ಸೊ ನೀವು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಹುಡುಗಿರಾಗಿದ್ರೆ, ಹುಡುಗರು ಎಷ್ಟೇ ಹೇಳಿದ್ರು ಇದನ್ನ ಅರ್ಥ ಮಾಡ್ಕೊಳ್ಳೋದು ಯಾವ ವಿಚಾರಕ್ಕೆ ಅಂತ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಆರ್ ಜೆ ಸುನಿಲ್ ಪ್ರ್ಯಾಂಕ್ ಹೌಸ್ ನನ್ನ ಈ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಡ್ತಾರೆ, ನಗ್ತಾರೆ, ನಗಿಸ್ತಾರೆ. ಯಾಕಂದ್ರೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಗೋದು ಭೋಗ, ನಗ್ಸೋದು ಯೋಗ, ನಗ್ದಿದ್ರೆ ಬರುತ್ತೆ ರೋಗ ಅಂತ. ನಗ್ತಾರೆ, ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್.